ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಇವತ್ತಿನ ರೆಸಿಪಿಯಲ್ಲಿ ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈ ಮಾಡೋದು, ಹಾಗೆ ಒಂದು ಚಿಕನ್ ದಮ್ ಬಿರಿಯಾನಿ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಇದು ಚಿಕನ್ ಫ್ರೈ ಕೂಡ. ಹಾಗೆ ನೀವು ಜಾಸ್ತಿ ಏನು ಕೆಲಸ ಇಲ್ಲ, ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ಹಾಗೆ ಚಿಕನ್ ಬಿರಿಯಾನಿ ಕೂಡ ಹಾಗೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನಾ ಹೇಳ್ತೇನೆ ಇವತ್ತು ರೆಸಿಪಿಯಲ್ಲಿ. ಮೊದಲು ನಾನಿಲ್ಲಿ 1 ಕೆಜಿಯಷ್ಟು ಅಕ್ಕಿಯನ್ನು 1 ಅವರ್ ನೆನೆಸಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಬಾಸುಮತಿ ರೈಸ್ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡೆ ನೋಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಗೇರು ಬೀಜ ಕೂಡ ಹಾಕೊಂಡೆ. ನಾನು ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ, ಜಾಸ್ತಿ ಅನ್ನದಲ್ಲಿ ಸಿಕ್ಕಿದ್ರೆ ಎಲ್ಲ ಹಕ್ಕಿ ಬಿಸಾಡ್ತಾರೆ, ತಿನ್ನೋದಿಲ್ಲ. ಇದು ಒಂದು ಸ್ವಲ್ಪ ಫ್ಲೇವರಿಗೋಸ್ಕರ ಮಾತ್ರ ಹಾಕ್ತಾ ಇರೋದಷ್ಟೇ. ನೆಕ್ಸ್ಟ್ ಇಲ್ಲಿ ಅದೇ ಆಯಿಲ್ಗೆ ನಾನು ಕಟ್ ಮಾಡಿಕೊಂಡಂತಹ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ದೃಷ್ಟ ರೆಡಿ ಮಾಡಲಿಕ್ಕೋಸ್ಕರ ಸಣ್ಣಗೆ ಕತ್ತರಿಸಿಕೊಂಡಂತಹ ಈರುಳ್ಳಿಯನ್ನು ಫಸ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡಿಕೊಂಡೆ. ಇದು ತುಂಬ ಹೊತ್ತು ಒಂದು ಸ್ವಲ್ಪ ಪೇಷನ್ಸಿಯಲ್ಲಿ ಎಣ್ಣೆ ಗ್ಯಾಸ್ ಎಲ್ಲ ಸ್ಲೋವಲ್ಲಿ ಇಟ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಇದು ಪೇಷನ್ಸಿಯಲ್ಲಿ ಫ್ರೈ ಮಾಡಿದರೆ ಈ ಥರ ಗೋಲ್ಡನ್ ಬ್ರೌನ್ ಬರ್ತದೆ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಅದನ್ನು ತೆಗೆದಿಟ್ಟೆ ನಾನು. ಇದು ಅನ್ನದ ಮೇಲೆ ಹಾಕಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟಂತಹ ಈರುಳ್ಳಿ, ಗೋಡಂಬಿ, ದ್ರಾಕ್ಷಿ. ನೆಕ್ಸ್ಟ್ ಅದೇ ಉಳಿದಂತಹ ಎಣ್ಣೆ ಇತ್ತು ನೋಡಿ, ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಕೊಂಡಂತಹ, ನಾನಿಲ್ಲಿ 1 ಕೆಜಿ ಕೋಳಿ ಚಿಕನ್ ಮಾಡೋದ್ರಿಂದ ಇಲ್ಲಿ ನಾನು ಇದಕ್ಕೆ ಒಂದು ಮೀಡಿಯಂ ಸೈಜಿನ ಒಂದು 5 ಈರುಳ್ಳಿಯನ್ನು ಹಾಕಿದ್ದೇನೆ. ತುಂಬ ದೊಡ್ಡ ಈರುಳ್ಳಿ ಅಲ್ಲ, ಒಂದು ಮೀಡಿಯಂ ಸೈಜಿನ 5 ಈರುಳ್ಳಿಯಷ್ಟು ಹಾಕ್ಕೊಂಡಿದ್ದೇನೆ. ಇದು ಫ್ರೈ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ ಒಂದು 6 ಟೊಮೆಟೆಯನ್ನು ಈ ಥರ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಮಿಕ್ಸಿಯಲ್ಲಿ ನೋಡಿ. ಹಸಿಯೇ ಗ್ರೈಂಡ್ ಮಾಡಿಕೊಂಡಿದ್ದೇನೆ, ಫ್ರೈ ಮಾಡಲಿಲ್ಲ. ಹಾಗೆ ಇಲ್ಲಿ ನಾನು ಒಂದಿನಷ್ಟು 10 ಕಾಯಿಮೆಣಸು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ನೋಡಿದ್ರಲ್ಲ ಒಂದು 1/2 ಹಿಡಿಯಷ್ಟು ಗೇರು ಬೀಜ, ಇದೆಲ್ಲವನ್ನು ಹಾಕಿ ಟೊಮೊಟೊ ಗ್ರೈಂಡ್ ಮಾಡಿಕೊಂಡಂತಹ ಮಿಕ್ಸಿ ಜಾರಿಗೆ ಹಾಕಿ ನಾನು ವಾಪಸ್ ಇದನ್ನು ಕೂಡ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಪೇಸ್ಟ್ ರೆಡಿ ಮಾಡಿಕೊಂಡೆ. ಇಲ್ಲಿ ನನ್ನ ಈರುಳ್ಳಿ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇತ್ತು ನೋಡಿ, ಕಲರ್ ಫುಲ್ಲು ಚೇಂಜ್ ಆಗಿತ್ತು, ಒಳ್ಳೆ ಫ್ರೈ ಆಗಿತ್ತು. ಆಮೇಲೆ ನಾನು ಇದಕ್ಕೆ ಪ್ಯೂರಿ ಮಾಡಿಟ್ಕೊಂಡಿದ್ದೆ ನೋಡಿ ಟೊಮೊಟೆ, ಅದನ್ನು ಹಾಕಿದೆ ನಾನು. ಇದನ್ನು ಹಾಕಿ ಇನ್ನು ಒಂದು ಸ್ವಲ್ಪ ಒಳ್ಳೆ ಮಸಾಲ ಮಾಡುವ. ಹಾಗೆ ಇಲ್ಲಿ ನಾನು ಇದಕ್ಕೆ ಹಾಕ್ಲಿಕ್ಕಂತೇಳಿ ಇದು ಇಷ್ಟು ಮಸಾಲ ಪೌಡಿ ಹಾಕೋದಿಲ್ಲ, ಗರಂ ಮಸಾಲ ಹುಡಿ. ಇದೆಲ್ಲ ನಾನು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಮಾಡ್ತೇನೆ ಅಂತೇಳಿ ಎಲ್ಲ ಇಟ್ಟಿದ್ದೆ, ಬೇರೆ ಬೇರೆ ಐಟಮ್ ಎಲ್ಲ ಬೇರೆ ಬೇರೆ ತೆಗೆದು ಇಟ್ಟಿದ್ದೆ. ನಾನು ಒಂದು ಬಟ್ಲಲ್ಲೆಲ್ಲ ತೋರಿಸು ಅಂತ ಹೇಳಿ ಅಳತೆ ಮಾಡಿ ಎಲ್ಲ ಇಟ್ಟಿದ್ದೆ. ನನ್ನ ಮಗ ಬಂದು ಎಲ್ಲ ಚೆಲ್ಲಪಿಲ್ಲಿ ಮಾಡಿಬಿಟ್ಟ. ನೆಕ್ಸ್ಟ್ ಒಂದು ಇದರ ವೀಡಿಯೋ ನಾನು ಹಾಕ್ತೇನೆ ನೋಡಿ, ಮನೆಯಲ್ಲಿ ಗರಂ ಮಸಾಲ ಹುಡಿ ಹೇಗೆ ಮಾಡೋದಂತ ಹೇಳಿ, ಬಿರಿಯಾನಿ ಮಸಾಲ. ಈಗ ನೋಡ್ತಾ ಇರ್ಬೋದು ನೀವು, ಇದರಲ್ಲೆಲ್ಲ ಮಿಕ್ಸ್ ಆಗಿ ಹೋಗಿದೆ. ಎಲೆ ಏಲಕ್ಕಿ, ಒಂದು ಏಲಕ್ಕಿ ತೋರಿಸಿದೆಲ್ಲ ಅದೊಂಥ ಬ್ಲ್ಯಾಕ್ ಕಲರ್ ಇದು, ಅದು ಹಾಕಿದ್ರಂತೂ ಒಳ್ಳೆ ಸ್ಮೆಲ್ ಬರ್ತದೆ, ಅದೇ ಫ್ಲೇವರ್ ಅಂತೂ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ. ಇದೆಲ್ಲ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಗರಂ ಮಸಾಲ. ನಾನು ಹೇಳಿದಾಗೆಲ್ಲ ಬೇರೆ ಬೇರೆ ಸಪ್ರೇಟ್ ಇಟ್ಟಿದ್ದೆ, ಮೆಜರ್ಮೆಂಟ್ ಮಾಡಿ ಎಲ್ಲ ನನ್ನ ಮಗ ಮಿಕ್ಸ್ ಮಾಡಿ ನನಗೆ ಅದು ಏನು ತೋರಿಸ್ಲಿಕ್ಕೆ ಇಲ್ಲದ ಥರ ಮಾಡಿಟ್ಟಿದ್ದಾನೆ. ಸೊ ಈಗ ಇದನ್ನೆಲ್ಲ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡಿ ನಾನು ತೆಗೆದಿಟ್ಕೊಳ್ತೇನೆ. ಇದೆಲ್ಲ ಹಾಕೋದಿಲ್ಲ ಇವತ್ತಿನ ಬಿರಿಯಾನಿಗೆ, ಇಷ್ಟು ಬೇಡ ನನಗೆ. ಆದರೆ ನಾನು ಇದು ಪೌಡ್ರ್ ಮಾಡಿ ತೆಗೆದಿರ್ತೇನೆ ಅಷ್ಟೇ, ನೆಕ್ಸ್ಟ್ ಯೂಸಿಗೆ ಬರ್ತದಂತ ಹೇಳಿ. ಇದು ಬಿಸಿಯಾಗಿದ ಹಾಗೆ ಇದನ್ನು ನಾನು ತೆಗೆದು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ನಮ್ಮ ಟೊಮೊಟೊ ಹಾಕಿದ ನಂತರ ನೋಡಿ ಈ ಥರ ಮಸಾಲ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದೆ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹುಡಿ ಹಾಕಿದೆ, ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿದ್ರೆ ಆಯಿತು. ಕೆಲವೊಂದು ಸಲ ಬಿರಿಯಾನಿಗೆ ತುಂಬ ಉಪ್ಪಾಗಿ ಬಿಡ್ತದೆ ಜಾಸ್ತಿಯಾಗಿ. ಲೈಟಲ್ಲಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕಡಿಮೆ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಚಿಕನ್ ಹಾಕ್ಕೊಂಡೆ ನೋಡಿ. ಈ ಥರ ಚಿಕನ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದು ಜಾಸ್ತಿ ಬೇಯಬೇಕು ಅಂತ ಹೇಳಿ ಇಲ್ಲ ಚಿಕನ್, ಯಾಕಂದರೆ ನಾವು ಇದು ದಮ್ಮಿಗೆ ಇಡೋದ್ರಿಂದ ಇದು ಒಂದು ಕಾಲಂಶದಷ್ಟು ಬೆಂದ್ಕೊಂಡ್ರೆ ಸಾಕಾಗ್ತದೆ, ಮತ್ತು ನಮ್ಮ ದಮ್ಮಿಗೆ ಇಡುವಾಗಲೇ ಒಳ್ಳೆ ಸಟ್ಟಾಗಿ ಬರ್ತದೆ. ಇನ್ನು ಈ ಮಸಾಲ ರೆಡಿಯಾಗ್ತಾ ಇರಲಿ. ಇಲ್ಲಿ ನಾನು ಅನ್ನಕ್ಕಂತ ಹೇಳಿ ನೀರಿಟ್ಟಿದ್ದೇನೆ ನೋಡಿ. ನೀರು ಬಿಸಿ ಆಗ್ತಾ ಬರುವ ಹಾಗೆ ಇದಕ್ಕೆ ನಾನು ಒಂದು ಸಣ್ಣ 2 ತುಂಡು ಚಕ್ಕೆ, ಹಾಗೆ ಒಂದು ಸಣ್ಣ ಹೂವು, 3/4 ಲವಂಗ, 1/2 ಏಲಕ್ಕಿ, ಇದೆಲ್ಲ ಹಾಕಿ ಉಪ್ಪು ಹಾಕಿ ನೀರು ಬಿಸಿಯಾಗಲಿಕ್ಕೆ ಇಟ್ಟೆ. ಇಲ್ಲಿ ನಮ್ಮ ಗ್ರೇವಿ ರೆಡಿಯಾಯಿತು. ಗ್ರೇವಿ ರೆಡಿಯಾಗ್ತಾ ಇದ್ದ ಹಾಗೆ ಅಲ್ಲಿ ಅನ್ನದ ನೀರು ಕೂಡ ಬಿಸಿಯಾಗ್ತಾ ಇದೆ. ಇಲ್ಲಿ ನಾನು ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಗೇರು ಬೀಜ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನೋಡಿ. ಆ ಪೇಸ್ಟನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇನೆ.
ನೋಡಿದ್ರಲ್ಲ ಗ್ರೇವಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ಇದ್ದ ಅದು ಇದು ಮಸಾಲ ಎಲ್ಲ ಹಾಕಿ ಮಾಡೋದಕ್ಕಿಂತ ಇಷ್ಟು ಸ್ವಲ್ಪ ಮಸಾಲ ಹಾಕಿ ಕೂಡ ಒಳ್ಳೆ ಟೇಸ್ಟಿಯಾದಂತಹ ಬಿರಿಯಾನಿ ಗ್ರೇವಿ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲಿ. ನೋಡಿದ್ರಲ್ಲ ನಾನು ಇದರಲ್ಲಿ ಇನ್ನೂ ಒಂದು ಸ್ಪೂನಷ್ಟು ಈ ಪೌಡ್ರನ್ನು ಹಾಕ್ತಾ ಇದ್ದೇನೆ. ನಾನು ಮಸಾಲ ಹುಡಿ ಮಾಡಿಕೊಂಡೆ ನೋಡಿ, ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡೆ ಮಸಾಲ ಹುಡಿ, ಅಷ್ಟೇ ಸಾಕಾಗ್ತದೆ. ಇದೇ ತುಂಬ ಫ್ಲೇವರ್ಫುಲ್ಲಾಗಿ ಬಂದಿದೆ, ಜಾಸ್ತಿ ಬೇಕಂತ ಹೇಳಿ ಇಲ್ಲ. ನಾವು ಹೋಮ್ಮೇಡ್ ಮಾಡಿಟ್ಕೊಂಡ್ರೆ ಉಂಟಲ್ಲ ಅದರ ಫ್ಲೇವರ್ ಅಂತೂ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ. ಗರಂ ಮಸಾಲ, ಬಿರಿಯಾನಿ ಮಸಾಲ ಎಲ್ಲ ಅಂಗಡಿಯಿಂದ ತಂದು ಹಾಕೋದ್ರ ಬದಲು ನಾವು ಮನೆಯಲ್ಲೇ ಮಾಡಿದರೆ ತುಂಬ ರುಚಿಯೂ ಬರ್ತದೆ, ಕ್ಲೀನಾಗಿಯೂ ಇರ್ತದೆ, ಹಾಗೆ ಟೇಸ್ಟ್ಫುಲ್ ಕೂಡ ಬರ್ತದೆ. ಹಾಗೆ ನೆಕ್ಸ್ಟ್ ಇಲ್ಲಿ ನನ್ನ ಮಸಾಲ ಎಲ್ಲ ಗ್ರೇವಿ ಎಲ್ಲ ಕರೆಕ್ಟಾಗಿ ರೆಡಿ ಆಯಿತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗ್ಯಾಸ್ ಆಫ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಅನ್ನ ಕೂಡ ಹಾಗೆ ಒಳ್ಳೆ ನೀರು ಬಿಸಿಯಾಗಿದೆ. ನಾನೀಗ ನೆನೆಸಿಟ್ಕೊಂಡಂತಹ ಅಕ್ಕಿ ಇತ್ತು ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಒಂದು 10 ನಿಮಿಷ ಬಿಟ್ಟ ಮೇಲೆ ನನ್ನ ಅನ್ನ ಕೂಡ ಬೆಂದಿದೆ, ಇದನ್ನು ನೀರು ಬಗ್ಗಿಸ್ಕೊಳ್ಳುವ. ಆಮೇಲೆ ನಾವಿಲ್ಲಿ ದಮ್ಮಿಗೆ ರೆಡಿ ಮಾಡುವ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಫ್ರೈ ಮಸಾಲ ಎಲ್ಲ ಹಾಕ್ಕೊಂಡೆ ನೋಡಿ, ಚಿಕನ್ ಮಸಾಲ ಎಲ್ಲ ಹಾಕಿದೆ. ಹಾಕಿ ಇದರ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಬ್ರಿಷ್ಟ ಇತ್ತು ನೋಡಿ, ಅದನ್ನು ಇದರ ಮೇಲೆ ಹಾಕ್ಕೊಂಡೆ ಈರುಳ್ಳಿಯದ್ದು. ಆನಂತರ ನಾನಿಲ್ಲಿ ಅನ್ನ ಹಾಕ್ಕೊಂಡೆ. ನಾನು ಒಂದೇ ಲೇಯರ್ ಮಾಡೋದು, ಎಲ್ಲ ಲೇಯರ್ ಲೇಯರ್ ಆಗಿ ಎಲ್ಲ ಹಾಕ್ತಾ ಹೋಗಲ್ಲ. ಹಾಗೆ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಕಲರ್ ಕೂಡ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡೆ ನೀರಲ್ಲಿ. ಬರೀ ನೀರಲ್ಲಿ ಕಲರ್ ಮಿಕ್ಸ್ ಮಾಡಿಕೊಂಡಿದ್ದೇನೆ ಅಷ್ಟೇ. ಹಾಗೆ ಇಲ್ಲಿ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ, ಗೇರುಬೀಜ, ದ್ರಾಕ್ಷಿ ಎಲ್ಲ ಇತ್ತಲ್ಲ ಅದು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಇಟ್ಟು ಹಾಕಿ ಒಂದು 10 ನಿಮಿಷ ದಮ್ಮಿಟ್ಟ ನಂತರ ನಮ್ಮ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ನಾವು ಒಂದು ಸಿಂಪಲಾಗಿ ಒಂದು ಫ್ರೈ ಮಾಡುವ ಚಿಕನಿನ ಫ್ರೈ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನೋಡಿದ್ರಲ್ಲ ಇದರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ಹಾಕಿದ್ದೇನೆ ನಾನು, ಚಿಕನ್ ಫ್ರೈ ಅಂತ ಹೇಳಿ ಏನೋ ಹಾಕಿದ್ದೇನೆ ನೋಡಿ. ಗೊತ್ತಿಲ್ಲ ಅಂದರೆ ಅದರ ಲಿಂಕ್ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡಿ. ಇದಕ್ಕೆ ನಾನು ಜಾಸ್ತಿ ಏನೂ ಐಟಮ್ ಹಾಕಲಿಲ್ಲ, ಒಂದು ಸ್ವಲ್ಪ ಮೆಣಸಿನ ಹುಡಿ, 2 ಸ್ಪೂನ್ ಮೆಣಸಿನ ಹುಡಿ, ಹಾಗೆ ನಾನು ಪೌಡ್ರ್ ಮಾಡಿದಂಥ ಗರಂ ಮಸಾಲ ಹುಡಿ ಇತ್ತಲ್ಲ ಅದರ 1 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಜೀರಾ ಹುಡಿ ಕೂಡ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಲಿಂಬು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ಪೂನಷ್ಟು ಆಯಿಲನ್ನು ಕೂಡ ಹಾಕಿದೆ. ಇಲ್ಲಿ ನಾನು ಜಾಸ್ತಿ ಚಿಕನ್ ಫ್ರೈ ಮಾಡ್ತಾ ಇಲ್ಲ, ಒಂದು 1/2 ಕೆಜಿಯಷ್ಟು ಚಿಕನನ್ನು ಫ್ರೈ ಮಾಡ್ತಾ ಇದ್ದೇನೆ. ಇನ್ನು ಈ ಥರ ಎಲ್ಲ ಚಿಕನ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಇದು ಫಸ್ಟಿಗೆ ಮ್ಯಾರಿನೇಟಲ್ಲಿ ಆಗಲಿಕ್ಕೆ ಇರಲಿಲ್ಲ ಚಿಕನ್, ಅದು ಅರಿಶಿನ ಹುಡಿ ಹಾಕಿ ನಾನು ಒಂದು ಸ್ವಲ್ಪ ವಾಶ್ ಮಾಡಿಟ್ಕೊಂಡಂತಹ ಚಿಕನ್, ಹಾಗಾಗಿ ಅದು ಆ ಕಲರ್ ಬಂದಿತ್ತು. ಇದನ್ನು ನಾನು ಒಂದು 1/2 ಅವರ್ ಬಿಟ್ಟಿದ್ದೆ, ಮಸಾಲ ಎಲ್ಲ ಆದಮೇಲೆ ಹಾಕಿಟ್ಟು ಒಂದು 1/2 ಅವರ್ ಬಿಟ್ಟು ಆಮೇಲೆ ನಾನು ಈ ಥರ ಆಯಿಲ್ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಈ ಥರ ಕೂಡ ಈ ಚಿಕನನ್ನು ನಿಮಗೆ ಫ್ರೈ ಮಾಡಿಕೊಳ್ಬೋದು. ಇದು ಕೂಡ ಹಾಗೆ ಒಂದು ಈ ಥರ ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಹಾಕಿ ಒಂದು 10 ನಿಮಿಷದಷ್ಟು ಬೇಯಿಸ್ಕೊಂಡು ಆಮೇಲೆ ನೀವು ಇದನ್ನು ನೀರೆಲ್ಲ ಅಲ್ಲಿಗೆ ಬತ್ತಿಸ್ಕೋಬೇಕು. ಒಂದು 5 ನಿಮಿಷ ನೀವು ಫಾಸ್ಟಾಗಿ ಗ್ಯಾಸ್ ಉರಿಯನ್ನು ಜೋರಾಗಿ ಇಟ್ಕೊಂಡ್ರೆ ಆಯಿತು, ಅಲ್ಲಿಗೆ ಇದರ ನೀರೆಲ್ಲ ಡ್ರೈ ಆಗ್ತದೆ. ನೋಡ್ತಾ ಇರ್ಬೋದು ನೀವೀಗ ಚಿಕನ್ ಎಲ್ಲ ಬೆಂತಾ ಬಂದಿದೆ ಒಳ್ಳೆ. ಇನ್ನೀಗ ಈಗ ಮಿಕ್ಸ್ ಮಾಡುವಾಗ ನೋಡಿ ಸರಿಯಾಗಿ ಬರ್ತದೆ. ಒಂದು 5 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು, ನಮ್ಮ ಚಿಕನ್ ಫ್ರೈ ಕೂಡ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತದೆ. ತುಂಬ ಡೀಪಾಗಿ ಫ್ರೈ ಎಲ್ಲ ಮಾಡಬೇಕಂತ ಹೇಳಿಲ್ಲ, ಈ ಥರ ಕೂಡ ಸಿಂಪಲ್ಲಾಗಿ ಚಿಕನ್ ಫ್ರೈ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ಚಿಕನ್ ದಮ್ ಬಿರಿಯಾನಿ, ಹಾಗೆ ಸಿಂಪಲ್ಲಾಗಿರುವಂತಹ ಒಂದು ಚಿಕನ್ ಫ್ರೈ ರೆಸಿಪಿಯನ್ನು. ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.